ಎಲ್ಲರಿಗೂ ನಮಸ್ಕಾರ ನಾನು ಮಹಾಂತೇಶ್ ಬೀಳ್ಗಿ ಜಿಲ್ಲಾಧಿಕಾರಿ ದಾವಣಗೆರೆ ಇವತ್ತು ಒಂದು ವಿಶೇಷ ಸಂದೇಶವನ್ನು ನಿಮ್ಮ ಎದುರಿಗೆ ನಾನು ಬರ್ತಾಯಿದ್ದೇನೆ ಈಗ ಹಂತ ಹಂತವಾಗಿ ನಾವು ಅನ್ಲಾಕ್ ಮಾಡ್ತಾ ಇದ್ದೀವಿ ಮೊದಲು ಆರು ಗಂಟೆಯಿಂದ ಹತ್ತು ಗಂಟೆವರೆಗೆ ಅವಕಾಶ ಇತ್ತು ಅದನ್ನು ನಮ್ಮ ಜಿಲ್ಲೆಯೊಳಗೆ ಹನ್ನೆರಡು ಗಂಟೆ ತನಕ ಅವಕಾಶ ಕೊಟ್ವಿ ಅದಾದ ನಂತರ ಕೆಟಗರಿ ಟೂ ಡಿಸ್ಟ್ರಿಕ್ಟಿಗೆ ನಾವು ಬಂದು ಆರು ಬೆಳಗ್ಗೆ ಆರು ಗಂಟೆಯಿಂದ ಎರಡು ಗಂಟೆ ತನಕ ಅವಕಾಶ ಇತ್ತು ಈ ಕೆಟಗರಿ ಒನ್ ಡಿಸ್ಟ್ರಿಕ್ಟ್ಸಲ್ಲಿ ನಾವು ಕೂಡ ಸೇರಿ ಈಗ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಅವಕಾಶ ಇದೆ ಈ ಅವಕಾಶ ಇದ್ದದನ್ನು ಜನ ಸೂಕ್ತವಾಗಿ ಬಳಸ್ಕೊಂಡು ತಮ್ಮ ಆರ್ಥಿಕ ಚಟುವಟಿಕೆಗಳನ್ನು ನಡೆಸ್ಕೊಂಡು ವೈಯಕ್ತಿಕ ಜೀವನಕ್ಕೂ ತೊಂದರೆ ಆಗಿರಬಾರ್ದು ಆರೋಗ್ಯದ ಸಮಸ್ಯೆನೂ ಕೂಡ ಬಂದಿರಬಾರ್ದು ಆ ನಿಟ್ಟಿನಲ್ಲಿ ಅವರು ಬಿಹೇವ್ ಮಾಡಬೇಕಾಗ್ತದೆ ಆದರೆ ದಾವಣಗೆರೆ ನಗರದಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಚನ್ನಗಿರಿ ಹರಿಹರ ಜಗಳೂರು ಹೊನ್ನಾಳಿ ಎಲ್ಲ ಪಟ್ಟಣಗಳಲ್ಲಿ ನೋಡಿದರೆ ಈ ಅವಕಾಶ ಏನು ಕೊಟ್ಟಾರ ಇದನ್ನು ಜನ ಏನು ಭಾವಿಸ್ ಅಂದ್ರೆ ಕೋವಿಡ್ಡು ಆಲ್ಮೋಸ್ಟ್ ಹೋಗೇ ಬಿಟ್ಟೈತಿ ಇನ್ನೇನು ಉಳದೇ ಇಲ್ಲ ಎರಡನೇ ಅಲೆ ಮುಗೀತು ಅಂತ ತಿಳ್ಕೊಂಡು ಬಿಟ್ಟಾರ ನಿಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೇನೆ ಪ್ರತಿ ದಿವಸ ನೂರ ಹದಿನೆಂಟು ಎಂಬತ್ತೊಂದು ತೊಂಬತ್ತೈದು ಎಪ್ಪತ್ತ್ಮೂರು ಎಂಬತ್ತು ತೊಂಬತ್ತು ಕೇಸ್ಗಳು ಬರ್ತಾನೇ ಇದೆ ದಾವಣಗೆರೆ ನಗರದಲ್ಲಿನೂ ಇದೆ ಪಟ್ಟಣಗಳಲ್ಲಿ ಇದೆ ಗ್ರಾಮೀಣ ಭಾಗದಲ್ಲಿಯೂ ಇದೆ ಇನ್ನೂ ಕೇಸ್ಗಳು ಇದೆ ಪ್ರತಿ ದಿವಸ ನಾಲ್ಕು ಐದು ಆರು ಡೆತ್ ಆಗ್ತಾ ಇದೆ ಇವತ್ತು ಒಂದೇ ದಿವಸ ಹನ್ನೆರಡು ಜನ ತೀರ್ಕೊಂಡದನ್ನು ನಾವು ಮೀಡಿಯಾ ಬುಲೆಟಿನಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದೀವಿ ಹನ್ನೆರಡು ಜನ ಒಂದೇ ದಿವಸ ಭಯಾನ ಇಲ್ಲ ಜನರಿಗೆ ದಯವಿಟ್ಟು ಅರ್ಥ ಮಾಡಿಕೊಡ್ರಿ ಇದು ಪ್ಯಾಂಡೆಮಿಕ್ ಅಷ್ಟು ಬೇಗ ಹೋಗುವಂಥದ್ದಲ್ಲ ನಮ್ಮ ಬಿಹೇವಿಯರ್ ಬಹಳಷ್ಟು ಸರಿಯಾಗಿರಬೇಕು ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅಂದ್ರೆ ಏನು ಭಾಳ ಜನ ಸೇರಿದಲ್ಲಿ ಹೋಗಬಾರ್ದು ತೀರಾ ಅನಿವಾರ್ಯ ಇದ್ದಾಗ ಹೋಗಬೇಕು ಅನಿಸಿದ್ರೆ ಮಾಸ್ಕ್ ಹಾಕ್ಕೊಂಡು ಹೋಗಬೇಕು ದೂರ ಇರಬೇಕು ಅಂತರ ಕಾಪಾಡ್ಕೊಳ್ಬೇಕು ಸಂಶಯ ಬಂದರೆ ಕಂಟಿನ್ಯೂಯಸ್ ಆಗಿ ಮೇಲಿಂದ ಮೇಲೆ ಕೈ ತೊಳಿಬೇಕು ಮತ್ತು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕು ಅದು ಬಿಟ್ಟು ಏನೂ ಇಲ್ಲ ಅಂಥೇಳಿ ಮಾಸ್ಕು ಹಾಕ್ಕೊಳ್ಳೋಂಗಿಲ್ಲ ಪ್ರತಿಯೊಂದಕ್ಕೂ ಹೊರಗೆ ಬರೋದು ಮುಂಜಾನೆಯೂ ಬರೋದು ಮಧ್ಯಾಹ್ನವೂ ಬರೋದು ಸಂಜೆಗೂ ಬರೋದು ಮನೆಯಾಗೆ ಕುಂತ ಕುಂತ ಬ್ಯಾಸರಾಗಿದ್ದು ಎಲ್ಲರಿಗೂ ಗೊತ್ತದ ಎಲ್ಲರಿಗೂ ಆಗ್ಯದ ಇಡೀ ಜಗತ್ತಿಗಾಗ್ಯದ ಅರ್ಥ ಮಾಡ್ಕೊಳ್ಬೇಕು ದಯವಿಟ್ಟು ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕು ನಿಮ್ಮ ಆ್ಯಕ್ಟಿವಿಟೀಸನ್ನು ನಿಮ್ಮ ಬದುಕನ್ನು ನೀವು ಕಟ್ಕೊಡ್ರಿ ಆದರೆ ಮೈ ಮರಿಬೇಡ್ರಿ ಬಹಳಷ್ಟು ಗದ್ದಲ ಇದ್ದಲ್ಲಿ ಹೋಗಬೇಡ್ರಿ ಇನ್ನೂ ಕೂಡ ಬಹಳಷ್ಟು ದೊಡ್ಡ ದೊಡ್ಡ ಮದುವೆ ಮುಂಜುವೆ ಜಾತ್ರೆ ಮತ್ತೊಂದು ಅನ್ನೋದನ್ನು ಮುಂದೂಡ್ರಿ ತೀರಾ ಅನಿವಾರ್ಯ ಇದ್ದರೆ ಸಂಕ್ಷಿಪ್ತವಾಗಿ ಇಪ್ಪತ್ತು ಮೂವತ್ತು ನಲವತ್ತು ಒಳಗೆ ಸೇರಿಕೊಂಡು ಅಂಥದ್ದನ್ನು ಮಾಡಿಕೊಡ್ರಿ ನಿಮ್ಮ ಜೀವ ನಿಮ್ಮ ಕೈಯಾಗೈತಿ ಅನ್ನೋದನ್ನು ಎಂದೂ ಮರಿಬೇಡ್ರಿ ದಯವಿಟ್ಟು ಇವೇನು ಗೈಡ್ಲೈನ್ಸ್ ಇದೆ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅನ್ನುವಂಥದ್ದು ಕಫ್ ಎಟಿಕೇಟ್ಸ್ ಅಂತ ಹೇಳ್ತೀವಿ ಕೆಮ್ಮುವಾಗ ಈ ರೀತಿಯಾರ ಮಾಡಬೇಕು ಖರ್ಚಿ ಪಿಲ್ದ ಮೂರು ಐದು ಬಾಯಿ ಮೂಗು ಮುಚ್ಕೊಂಡು ಕೆಮ್ಮಬೇಕು ಈ ಥರದನ್ನೆಲ್ಲ ಮಾಡುವಂಥದ್ದನ್ನು ಮರಿಬಾರ್ದು ಕಂಪಲ್ಸರಿ ಎಲ್ಲರೂ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಬೇಕು ಯಾವುದೇ ಭಯ ಇಲ್ಲದೇನೆ ಮುಂದೆ ಬಂದು ಎರಡು ಡೋಸಸ್ ವ್ಯಾಕ್ಸಿನೇಷನ್ ಆಗಿ ಸುಮಾರು ನಾಲ್ಕು ವಾರ ಆಗೋ ತನಕ ನೀವು ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕು ಮೇಲೆ ಸ್ವಲ್ಪ ಇಮ್ಯುನಿಟಿ ಬರ್ತದೆ ಅಂಥೇಳಿ ತಜ್ಞರು ಹೇಳಿದ್ದನ್ನು ನಿಮಗೆ ಎಚ್ಚರಿಕೆ ಕೊಡ್ತಾಯಿದ್ದೇನೆ ಈ ದೃಷ್ಟಿಯಿಂದ ದಯವಿಟ್ಟು ನೀವು ಆದಷ್ಟು ನಿಮ್ಮ ಜಾಗೃತೆಯಲ್ಲಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕು ಅಂತ ನಾನು ಮನವಿ ಮಾಡ್ತೇನೆ